ಮಕ್ಕಳಿಗಾಗಿ ಕನ್ನಡ ಅಭ್ಯಾಸ ನೋಡಿ ಮತ್ತು ಕಲಿಯಿರಿ. ತಿಥಿಗಳು. ತಿಥಿಗಳು ಎಂದರೇನು? ಭೂಮಿಯನ್ನು ಸುತ್ತಲು ಚಂದ್ರನು ಒಂದು ದಿನದಲ್ಲಿ ತೆಗೆದುಕೊಳ್ಳುವ ಅವಧಿಯನ್ನು ತಿಥಿಗಳು ಎಂದು ಕರೆಯುತ್ತಾರೆ. ಒಟ್ಟು ತಿಥಿಗಳು 30. ಇದನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ. 1. ಶುಕ್ಲ ಪಕ್ಷ. 2. ಕೃಷ್ಣ ಪಕ್ಷ. ಪಾಡ್ಯದಿಂದ ಹುಣ್ಣಿಮೆಯವರೆಗೂ ಬರುವ 15 ದಿನವನ್ನು ಶುಕ್ಲ ಪಕ್ಷ ಹಾಗೂ ಹುಣ್ಣಿಮೆಯಿಂದ ಅಮಾವಾಸ್ಯೆಯವರೆಗೂ ಬರುವ 15 ದಿನವನ್ನು ಕೃಷ್ಣ ಪಕ್ಷ ಎಂದು ಎರಡು ಭಾಗ ಮಾಡಲಾಗಿದೆ. ಶುಕ್ಲ ಪಕ್ಷದಲ್ಲಿ ಬರುವ 15 ತಿಥಿಗಳು ಪಾಡ್ಯ ಅಥವಾ ಪ್ರತಿಪದ. ಪಾಡ್ಯ ಅಥವಾ ಪ್ರತಿಪದ. ಬಿದಿಗೆ ಅಥವಾ ದ್ವಿತೀಯ. ಬಿದಿಗೆ ಅಥವಾ ದ್ವಿತೀಯ. ತದಿಗೆ ಅಥವಾ ತೃತೀಯ. ತದಿಗೆ ಅಥವಾ ತೃತೀಯ. ಚೌತಿ ಅಥವಾ ಚತುರ್ಥಿ. ಚೌತಿ ಅಥವಾ ಚತುರ್ಥಿ. ಪಂಚಮಿ. ಪಂಚಮಿ. ಷಷ್ಠಿ. ಷಷ್ಠಿ. ಸಪ್ತಮಿ. ಸಪ್ತಮಿ. ಅಷ್ಟಮಿ. ಅಷ್ಟಮಿ. ನವಮಿ. ನವಮಿ. ದಶಮಿ. ದಶಮಿ. ಏಕಾದಶಿ. ಏಕಾದಶಿ. ದ್ವಾದಶಿ. ದ್ವಾದಶಿ. ತ್ರಯೋದಶಿ. ತ್ರಯೋದಶಿ. ಚತುರ್ದಶಿ. ಚತುರ್ದಶಿ. ಹುಣ್ಣಿಮೆ. ಹುಣ್ಣಿಮೆ. ಕೃಷ್ಣ ಪಕ್ಷದಲ್ಲಿ ಬರುವ 15 ತಿಥಿಗಳು ಪಾಡ್ಯ ಅಥವಾ ಪ್ರತಿಪದ. ಪಾಡ್ಯ ಅಥವಾ ಪ್ರತಿಪದ. ಬಿದಿಗೆ ಅಥವಾ ದ್ವಿತೀಯ. ಬಿದಿಗೆ ಅಥವಾ ದ್ವಿತೀಯ. ತದಿಗೆ ಅಥವಾ ತೃತೀಯ. ತದಿಗೆ ಅಥವಾ ತೃತೀಯ. ಚೌತಿ ಅಥವಾ ಚತುರ್ಥಿ. ಚೌತಿ ಅಥವಾ ಚತುರ್ಥಿ. ಪಂಚಮಿ. ಪಂಚಮಿ. ಷಷ್ಠಿ. ಷಷ್ಠಿ. ಸಪ್ತಮಿ. ಸಪ್ತಮಿ. ಅಷ್ಟಮಿ. ಅಷ್ಟಮಿ. ನವಮಿ. ನವಮಿ.
दशमी दशमी एकादशी एकादशी द्वादशी द्वादशी त्रयोदशी त्रयोदशी चतुर्दशी चतुर्दशी अमावास्ये अमावास्ये पाड्य अथवा प्रतिपाद बिदिगे अथवा द्वितीय तदिगे अथवा तृतीय चौथी अथवा चतुर्थी पंचमी षष्ठी सप्तमी अष्टमी नवमी दशमी एकादशी द्वादशी त्रयोदशी चतुर्दशी हुन्निमे अथवा अमावास्ये ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.